ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಹೇಳಿಕೆಯನ್ನ ಜಾರಿ ನಿರ್ದೇಶನಾಲಯ ರಿಲೀಸ್ ಮಾಡಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಮಾಧ್ಯಮ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಒಟ್ಟಾರೆ 89.65 ಕೋಟಿ ಅವ್ಯವಹಾರ ನಡೆದಿದೆ. ಈ ಸಂಬಂಧ ಇಡಿ 4 ರಾಜ್ಯಗಳ 23 ಕಡೆ ದಾಳಿ ಮಾಡಿದೆ. 18 ನಕಲಿ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಹೋಗಿದೆ. ನಂತರ ಈ ಹಣವು ಹಲವು ಶೆಲ್ ಅಕೌಂಟ್ಗಳಿಗೆ ಹೋಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮತ್ತು ದದ್ದಲ್ ಮನೆಯಲ್ಲಿ ದಾಖಲೆ ಪತ್ತೆಯಾಗಿದೆ. ಈಗಾಗಲೇ ಶಾಸಕ ಬಿ ನಾಗೇಂದ್ರ ಅವರ ಬಂಧನ ಕೂಡ ಮಾಡಲಾಗಿದೆ. ಹಗರಣದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಐಷಾರಾಮಿ ಕಾರು ಖರೀದಿಗೂ ಈ ಹಣವನ್ನು ಬಳಕೆ ಮಾಡಲಾಗಿದೆ. ಚುನಾವಣೆ ಮುನ್ನ ಭಾರೀ ಪ್ರಮಾಣದ ಮದ್ಯ ಖರೀದಿಗೆ ಈ ನಿಗಮದ ಹಣ ಯೂಸ್ ಆಗಿದೆ. ಈ ರೀತಿಯಾಗಿ ಮಾಧ್ಯಮ ಹೇಳಿಕೆಯಲ್ಲಿ ಗಂಭೀರ ಆರೋಪವನ್ನು ಇಡಿ ಮಾಡಿದೆ. ಒಟ್ಟು ಈ ಹಗರಣದಲ್ಲಿ, ಬಹುಕೋಟಿ ಹಗರಣದಲ್ಲಿ ಏನೇನೆಲ್ಲ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಹೇಳಿಕೆಯನ್ನು ಜಾರಿ ನಿರ್ದೇಶನಾಲಯ ಬಿಡುಗಡೆ ಮಾಡಿರುವಂಥದ್ದು. ಒಟ್ಟಾರೆ 89.65 ಕೋಟಿ ಅವ್ಯವಹಾರ ನಡೆದಿದೆ. 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಹೋಗಿದೆ. ನಂತರ ಈ ಹಣ ಹಲವು ಶೆಲ್ ಅಕೌಂಟ್ಗಳಿಗೆ ಹೋಗಿ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಏನಿದೆ ಅದು ನಾಗೇಂದ್ರ ಮತ್ತು ದದ್ದಲ್ ಅವರ ಮನೆಯಲ್ಲಿ ಸಿಕ್ಕಿತ್ತು. ಒಂದು ಕಡೆ ಈಗಾಗಲೇ ಶಾಸಕ ಬಿ ನಾಗೇಂದ್ರ ಅವರ ಬಂಧನ ಆಗಿದೆ. ಹಗರಣದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಐಷಾರಾಮಿ ಕಾರನ್ನು ಪರ್ಚೇಸ್ ಮಾಡಿರುವಂಥದ್ದು ಕೂಡ ಇದೇ ಹಣದಲ್ಲಿ. ಚುನಾವಣೆ ಮುನ್ನ ಭಾರೀ ಪ್ರಮಾಣದ ಮದ್ಯ ಖರೀದಿ ಮಾಡಲಾಗಿತ್ತಲ್ಲ, ಅದಕ್ಕೂ ಕೂಡ ಈ ಹಣ ಯೂಸ್ ಆಗಿದೆ ಅಂತೇಳಿ ಮಾಧ್ಯಮ ಹೇಳಿಕೆಯಲ್ಲಿ ಗಂಭೀರವಾದಂಥ ಆರೋಪವನ್ನು ಇಲ್ಲಿ ಇಡಿ ಮಾಡಿದೆ. ಯಾವ ರೀತಿಯಾಗಿ ಹಗರಣ ನಡೆದಿದೆ, ಆ ಹಗರಣದಲ್ಲಿ ಹೊಡೆದಿದ್ದಂಥ ದುಡ್ಡನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಡ್ ಆರೋಪವನ್ನು ಇಲ್ಲಿ ಇಡಿ ಮಾಧ್ಯಮ ಹೇಳಿಕೆಯಲ್ಲಿ ಮಾಡಿದೆ. ಸೊ ನಾವೇನು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿ ಏನಿದೆ ಅದನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಟ್ಟು ಇಲ್ಲಿ 89.65 ಕೋಟಿ ಅವ್ಯವಹಾರ ನಡೆದಿರುವಂಥದ್ದು. ಅದರಲ್ಲಿ 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಏನಿದೆ ಅದು ಟ್ರಾನ್ಸ್ಫರ್ ಆಗಿದೆ. ನಂತರ ಆ ಹಣ ಹಲವು ಶೆಲ್ ಅಕೌಂಟ್ಗಳಿಗೆ ಹೋಗಿ ಅಲ್ಲಿ ಅದು ಕ್ಯಾಶ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಏನಿದೆ, ಆ ದಾಖಲೆಗಳು ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಅದೇ ವಿಚಾರವಾಗಿ ಈಗ ಆಲ್ರೆಡಿ ಶಾಸಕ ಬಿ ನಾಗೇಂದ್ರ ಅವರ ಅರೆಸ್ಟನ್ನು ಮಾಡುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಈ ಹಗರಣದ ಹಣವನ್ನು ಯಾವ್ಯಾವ ವಿಚಾರಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದ್ದು, ಅದರ ಜೊತೆಗೆ ಐಷಾರಾಮಿ ಕಾರನ್ನು ಖರೀದಿ ಮಾಡೋದಕ್ಕೂ ಕೂಡ ಈ ಹಣವನ್ನು ಯೂಸ್ ಮಾಡಲಾಗಿದೆ. ಇನ್ನು ಚುನಾವಣೆ ನಡೆಯೋದಕ್ಕೂ ಮುಂಚಿತವಾಗಿ ಏನು ಭಾರೀ ಪ್ರಮಾಣದ ಮದ್ಯ ಖರೀದಿಯಾಗಿತ್ತಲ್ಲ, ಅದಕ್ಕೂ ಕೂಡ ಈ ನಿಗಮದ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಸೊ ಮಾಧ್ಯಮ ಹೇಳಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಗಂಭೀರ ಆರೋಪವನ್ನು ಸದ್ಯ ಇಡಿ ಮಾಡ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಹೇಳಿಕೆಯನ್ನು ಜಾರಿ ನಿರ್ದೇಶನಾಲಯ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಒಟ್ಟಾರೆ 89.65 ಕೋಟಿ ಅವ್ಯವಹಾರ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ 4 ರಾಜ್ಯಗಳ 23 ಕಡೆ ದಾಳಿಯನ್ನು ಮಾಡಿದೆ. ಅದರಲ್ಲಿ 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಹೋಗಿದೆ. ನಂತರ ಈ ಹಣವು ಹಲವು ಶೆಲ್ ಅಕೌಂಟ್ಗಳಿಗೆ ಹೋಗಿ ಕ್ಯಾಶ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಏನಿತ್ತು ಅದು ನಾಗೇಂದ್ರ ಮತ್ತು ದದ್ದಲ್ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಈಗಾಗಲೇ ಶಾಸಕ ಬಿ ನಾಗೇಂದ್ರ ಅವರ ಬಂಧನ ಮಾಡಲಾಗಿದೆ. ಹಗರಣದ ಹಣವನ್ನು ಲೋಕಸಭಾ ಚುನಾವಣೆಗೂ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಐಷಾರಾಮಿ ಕಾರನ್ನು ಕೂಡ ಖರೀದಿ ಮಾಡಲಾಗಿದೆ ಈ ಹಣದಿಂದ. ಚುನಾವಣೆ ಮುನ್ನ ಭಾರೀ ಪ್ರಮಾಣದ ಮದ್ಯ ಖರೀದಿಗೂ ಕೂಡ ಈ ನಿಗಮದ ಹಣವನ್ನು ಬಳಸಿಕೊಳ್ಳಲಾಗಿದೆ ಅಂತ ಮಾಧ್ಯಮ ಹೇಳಿಕೆಯಲ್ಲಿ ಗಂಭೀರ ಆರೋಪವನ್ನು ಇಡಿ ಮಾಡಿದೆ.